ಹಾಯ್ ಹಲೋ, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಟೊಮೊಟೊ ಕರಿ ಮಾಡೋದು ಹೇಗೆ ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ನಾವು ಮೊದಲಿಗೆ ಒಂದು ಚಿಕ್ಕ ಜಾರ್ ತಗೊಂಡು ಅದಕ್ಕೆ ಒಂದು ಬೌಲಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2-3 ಹಸಿಮೆಣಸಿನ್ಕಾಯಿನ ಈ ಥರ ಅರ್ಧರ್ಧ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 3-4 ಚಕ್ಕೆ ಮತ್ತು ಲವಂಗ, ಎರಡೂ ಕೂಡ ಮಸಾಲೆ ಪದಾರ್ಥ ಆಗಿರೋದ್ರಿಂದ ಗ್ರೇವಿಗೆ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಸೋಂಪು ಕಾಳು, ಇದು ಫ್ಲೇವರ್ಗೆ. ಹಾಗೆ ಕರಿ ಮಂದಕ್ಕೆ ಬರೋದಕ್ಕೆ ಸ್ವಲ್ಪ ಪುಟಾಣಿ ಕಡಲೆ ಅಥವಾ ಉರ್ಗಡ್ಲೆ ಅಂತಲೂ ಕೂಡ ಕರಿತೀವಿ. ಈಗ ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿಯಲ್ಲಿ ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ ಇಲ್ಲಿ, ಒಂದು ಸಣ್ಣ ಬಾಣಲಿ. ಅದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1-2 ಪಲಾವ್ ಎಲೆ, ಹಾಗೆ ಇಲ್ಲಿ ಕೂಡ ನಾವು ಚಕ್ಕೆ ಲವಂಗನ ಸ್ವಲ್ಪ ಸ್ವಲ್ಪದಾಗಿ ತೊಗೊಳ್ತಾ ಇದ್ದೀವಿ, ಅಂದರೆ 2-2 ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಸೋಂಪು ಕಾಳು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂದಮೇಲೆ 3-4 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವೂ ಕೂಡ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಾಗೆ ಈರುಳ್ಳಿನ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 2-3 ದಪ್ಪ ಗಡ್ಡೆನ ಹಚ್ಚಿಟ್ಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆಲ್ಲ ಹೋಗಿ ಕಲರ್ ಎಲ್ಲ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಹಾಗೆ ನಾವು ಇದಕ್ಕೆ ಯೂಸ್ ಮಾಡ್ತಿರೋವಂಥ ಪದಾರ್ಥಗಳು ಅಂದರೆ ಮಸಾಲೆ ಪದಾರ್ಥಗಳು, ಮೇಯ್ನಾಗಿ ಧನಿಯಾ ಪುಡಿ, 2 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1/4 ಚಮಚದಷ್ಟು ಹಚ್ಚ ಖಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕ್ಕೋಬೋದು. ಖಾರ ಜಾಸ್ತಿ ತಿನ್ನೋರಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಖಾರ ಕಡಿಮೆ ತಿನ್ನೋರು 1/4 ಟೇಬಲ್ಸ್ಪೂನ್ ಹಾಕ್ಕೊಂಡ್ರು ಸಾಕಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕೊನೆಯಲ್ಲಿ ಚಿಟಿಕೆಯಷ್ಟು ಅರಿಶಿನ ಪುಡಿ. ಇಷ್ಟು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಒಂದು ಆಯಿಲಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೋಬೇಕು. ಟೊಮೊಟೊ ಕೂಡ ಇಲ್ಲಿ ಚೆನ್ನಾಗಿ ಮೆತ್ತಗೆ ಹಾಕಬೇಕು. ಆದ್ದರಿಂದ ನಾವು ಟೊಮೊಟೊ ಎಲ್ಲ ಹಾಕ್ಕೊಂಡು 5-10 ಲೋ ಫ್ಲೇಮಲ್ಲಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡಬೇಕು. ಆಗ ಟೊಮೊಟೊ ಚೆನ್ನಾಗಿ ಮೆತ್ತಗಾಗಿ ಟೊಮೊಟೊ ಕರಿಗೆ ಒಳ್ಳೆ ಟೇಸ್ಟ್ ಸಿಗ್ತಾ ಇರುತ್ತೆ. ಸೊ ಇದಕ್ಕೋಸ್ಕರ ನಾವು ಪ್ಯಾನ್ದು ಬಾಂಡ್ಲಿದು 1 ಲಿನ್ ಕ್ಲೋಸ್ ಮಾಡ್ಬಿಡೋಣ 5 ನಿಮಿಷ. ನೋಡಿ ಈಗ ಹೇಗೆ ಬೆಂದಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಬೆಂದಿದೆ. ಇದನ್ನು ಇನ್ನೂ 1-2 ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಧ್ಯವಾದರೆ ಸ್ಪೂನಲ್ಲೇ ಅಲ್ಲಿ ಮ್ಯಾಶಪ್ ಮಾಡ್ಕೋಬೋದು. ಈ ರೀತಿಯಲ್ಲಿ ಬೆಂದಿರೋದ್ರಿಂದ ಟೊಮೊಟೊ ಕೂಡ ಚೆನ್ನಾಗಿ ಬೇಗ ಮೆತ್ತಗಾಗಿ ಮ್ಯಾಶಪ್ ಆಗ್ಬಿಡುತ್ತೆ. ಇಷ್ಟ ಆಗಿರೋ ಟೊಮೊಟೊ ಒಗ್ಗರಣೆಗೆ ನಾವು ರುಬ್ಬಿಟ್ಕೊಂಡಿರೋವಂಥ ಗ್ರೇವಿನ ಇದಕ್ಕೆ ಹಾಕ್ಕೋಬೇಕು. ಇದೇ ಮೇಯ್ನು ರೆಸ್ಟೋರೆಂಟ್ಗಳಲ್ಲಿ ಹೋಟೆಲ್ಗಳಲ್ಲಿ ಮಾಡುವಂಥ ಸೀಕ್ರೆಟು. ಈ ಮಸಾಲೆ ರುಬ್ಬಿ ಹಾಕ್ಕೊಳ್ಳೋದ್ರಿಂದ ಸಖತ್ತಾಗಿರುತ್ತೆ ಚಪಾತಿಗೆ, ಪರೋಟಗೆ, ಎಕ್ಸ್ಪೆಷಲಿ ರೋಟಿಗೆ. ನಾವು ಟೊಮೊಟೊ ಕರಿ ಹೋಟ್ಲಲ್ಲಿ ಏನು ಆರ್ಡ್ರ್ ಮಾಡ್ತೀವಲ್ಲ ಅದೇ ಫ್ಲೇವರು ಅದೇ ಟೇಸ್ಟ್ ಅದೇ ರೀತಿಯಲ್ಲೇ ಇಲ್ಲಿ ಕೂಡ ಬರುತ್ತೆ. ಸೊ ಈ ಮೆಥಡಲ್ಲೇ ನೀವು ಒಂದ್ಸಲ ನಿಮ್ಮ ಮನೇಲಿ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಇಷ್ಟ ಆಗಿರೋವಂಥ ರೆಡಿ ಆಗಿರೋದಕ್ಕೆ ನಾವು ಇನ್ನೂ ಒಂದು ರುಬ್ಬಿಟ್ಕೊಂಡಿರೋವಂಥ ಚಿಕ್ಕ ಜಾರ್ಗೆನೆ ಸ್ವಲ್ಪ ನೀರು ಹಾಕ್ಕೊಂಡು ಬಾಣಲಿಗೆ ಹಾಕ್ಕೋಬೇಕು.
ಎಕ್ಸ್ಟ್ರಾ ನೀರು ನೀವು ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ, ಅದು ಕಂಪ್ಲೀಟ್ಲಿ ಆಪ್ಷನಲ್. ನಾವಿಲ್ಲಿ ಕಾಯಿ ರುಬ್ಬಿ ಹಾಕಿರೋದ್ರಿಂದ ತುಂಬಾ ಮಂದಗಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫಸ್ಟೇ ಮಂದಗಾಗಬಾರ್ದು, ಇದು ಚೆನ್ನಾಗಿ ಮಸಾಲೆ ಮತ್ತು ಟೊಮೊಟೊ ಈರುಳ್ಳಿ ಎಲ್ಲದು ಮಿಕ್ಸ್ ಆಗಿ ಚೆನ್ನಾಗಿ ಫ್ಲೇವರ್ ಬರಬೇಕು ಅಂದರೆ ಅದು ಒಂದು 5 ನಿಮಿಷ ಆದರೂ ಲೋ ಫ್ಲೇಮಲ್ಲಿ ಕುದಿಬೇಕು. ಆ ರೀತಿ ಕುದ್ದು ಕುದ್ದು ಮಂದಗಾದ್ರೇ ಟೊಮೊಟೊ ಕರಿ ಒಳ್ಳೆ ಫ್ಲೇವರ್ ಬರುತ್ತೆ ನೋಡಿ. ಈ ರೀತಿಯಲ್ಲಿ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಲ್ಲ, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಲಿಂಟ್ ಕ್ಲೋಸ್ ಮಾಡಿಬಿಟ್ರೆ ಈ ರೀತಿಯಲ್ಲಿ ಕುದಿಯುತ್ತೆ. ಇದಕ್ಕೆ ನಾವು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಆಲ್ಮೋಸ್ಟ್ ಟೊಮೊಟೊ ಕರಿ ರೆಡಿ. ಸೊ ಇಷ್ಟೇ ಸಿಂಪಲ್ ಫ್ರೆಂಡ್ಸ್, ಈಸಿ ಆ್ಯಂಡ್ ಬೇಗ ಮಾಡ್ಬೋದು. ಹೋಟೆಲ್ಗಳಿಗೆ ಹೋಗಿ ಖರ್ಚು ಮಾಡೋದನ್ನು ಮಿಕ್ಕಿಸಿ ಮನೆಯಲ್ಲೇ ಕೂಡ ಆ ಟೇಸ್ಟ್ನ ನಾವು ತಗೋಬೋದು. ಅಷ್ಟು ಚೆನ್ನಾಗಿರುತ್ತೆ ಈ ಟೊಮೊಟೊ ಕರಿ, ಒಂದ್ಸಲ ನೀವು ಮನೇಲಿ ಮಾಡಿ ನೋಡಿ. ಓಕೆ, ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರೋವಂಥ ಬೆಲ್ಲೈಕನ್ನು ಮರೆಯದೆ ಪ್ರೆಸ್ ಮಾಡಿ. ಹಾಗೆ ಮಾಡಿದರೆ ಮಾತ್ರನೇ ನಮ್ಮೆಲ್ಲ ನೋಟಿಫಿಕೇಷನ್ಸು ನಿಮಗೆ ಬರೋದಕ್ಕೆ ಸಾಧ್ಯ. ಯಾರ್ಯಾರು ಈ ವಿಡಿಯೋ ನೋಡಿದ್ದೀರಾ, ಎಲ್ರಿಗೂ ತುಂಬ ಥ್ಯಾಂಕ್ ಯು.